ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾಗಿರೋದು ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ತಂದಿದೆ. ಈ ಬಗ್ಗೆ ಮಾತನಾಡಿದ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಸಂಘಟನಾ ಕಾರ್ಯದರ್ಶಿಗಳಾದ ನಾಗರಾಜ್, ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾಗಿರೋದು ನಮಗೆಲ್ಲ ಸಂತಸ ತಂದಿದೆ. ಗೌಡ್ರ ಆಡಳಿತದ ಅವಧಿಯಲ್ಲಿ ದೇಶ ಸಾಕಷ್ಟು ಅಭಿವೃದ್ಧಿಯಾಗಿದೆ. ರಾಜ್ಯಸಭೆಯಲ್ಲಿ ಕನ್ನಡಿಗರ ಪರವಾಗಿ ಕರ್ನಾಟಕಕ್ಕೆ ಆಗುವ ಅನ್ಯಾಯದ ವಿರುದ್ಧ ಹೋರಾಡುವ ಶಕ್ತಿ ದೇವೇಗೌಡರಿಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಆಗತ್ತೆ. ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿಯಾಗ್ತಾರೆ. ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರತಿ ತಿಂಗಳು 2,000 ಕುಟುಂಬಕ್ಕೆ ಆಹಾರ ಧಾನ್ಯವನ್ನ ವಿತರಣೆ ಮಾಡಿದ್ದೀವಿ. ಪ್ರತಿದಿನ 1,000 ಬಡ ಕಾರ್ಮಿಕರಿಗೆ ಉಚಿತ ಊಟದ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ರು. ಸರ್, ನಾನು ಬಿಟಿಎಂ ಸಂಘಟನಾ ಕಾರ್ಯದರ್ಶಿ ಪಿ ನಾಗರಾಜ್. ನಾವು ಜೆ ಡಿ ಎಸ್ ಇಂದ 25 ವರ್ಷದಿಂದ ಇದ್ದೀನಿ. ತಿರ್ಗಾ ನಮ್ಮ ಇದ್ರಿಗೆ, ನಮ್ಮ ಭಾರತಕ್ಕೆ ನಮ್ಮ ದೇವೇಗೌಡರು ಮಣ್ಣಿನ ಮಗ, ಇದು ತಿರ್ಗಾ ಹೋಗ್ತಾ ಇದ್ದಾರೆ. ನನಗೆ ತುಂಬ ತುಂಬ ಆಸೆ, ನನಗೆ ಇದರ ಎಂ ಪಿಯಿಂದ ಸೋಲಿದ್ದಕ್ಕೆ ತುಂಬ ದೇವ್ರಗಳ ಹತ್ರ ಎಲ್ಲ ತುಂಬ ಕೇಳಿದೆ. ತಿರ್ಗಾ ಅವ್ರು ಯಾವಾಗಪ್ಪ ನಾನು ಹೋಗಬೇಕು, ಕಲಿಸ್ಕೊಡು ನನ್ನ ದೇವೇಗೌಡ್ರನ್ನ ಮಣ್ಣಿನ ಮಗನ, ಅವರಿದ್ದರೇ ರಾಜಕೀಯಕ್ಕೆ ಒಳ್ಳೆಯದಾಗಲಿ. ತಿರ್ಗಾ ಕುಮಾರಣ್ಣ ಅವ್ರು ತಿರ್ಗಾ ಸಿ ಎಮ್ ಆಗಬೇಕು, ಅವ್ರು ಆದ್ರೇ ರೈತರಿಗೆ ಅವ್ರಿಗೆ ಸಪೋರ್ಟ್ ಮಾಡಬೇಕಂದ್ರೆ ಅವರು ಕುಮಾರಣ್ಣ ಇರಬೇಕು. ಏನು ಕುಮಾರಣ್ಣ ಇರಬೇಕು, ಸಿ ಎಮ್ ಆಗಬೇಕು. ತಿರ್ಗಾ ಬೆಂಬಲಿಸಬೇಕು ನಮ್ಮ ಇದು ಜನ ಕರ್ನಾಟಕದಲ್ಲಿ ಕುಮಾರಣ್ಣ ಬೆಂಬಲಿಸಬೇಕು. ತಿರ್ಗಾ ಅವ್ರು ಸಿ ಎಮ್ ಆದ್ರೇ ರೈತರುಗಳಿಗೆ ಒಳ್ಳೇದಾಗಬೇಕಂದ್ರೆ, ಇಲ್ಲಾದ್ರೆ ಯಾವ ಸಿ ಎಮ್ ಆದ್ರೂ ಕರ್ನಾಟಕದಲ್ಲಿ ದೇವೇಗೌಡರು ಕುಮಾರಣ್ಣ ಇದ್ರೇ ಕರ್ನಾಟಕ ರೈತರುಗಳಿಗೆ ಒಳ್ಳೇದಾಗೋದು. ಅವರು ಇವರು ಸಿ ಎಮ್ ಆದರೆ ಆಗಲ್ಲ. ಫಸ್ಟು ನಮಗೆ ಕುಮಾರಣ್ಣ ಸಿ ಎಮ್ ಆಗಬೇಕು. ಹೋರಾಟಕ್ಕೆ ನಮ್ಮ ದೇವೇಗೌಡರು ಮಣ್ಣಿನ ಮಗ ದೇವೇಗೌಡರು ಆಗಬೇಕು, ಡೆಲ್ಲಿಗೆ ಇರಬೇಕು. ಆವಾಗಲೇ ನಮ್ಮ ಕರ್ನಾಟಕಕ್ಕೆ ಹೋರಾಟ, ಅವರು ಔಟ್ ರಿಂಗು, ರಿಂಗ್ ರೋಡು, ಫ್ಲೇಓವರ್ಗಳೆಲ್ಲ ಅವರು ಇದರಿಂದನೇ ಸ್ಯಾಂಕ್ಷನ್ ಆಗಿದ್ದು. ಇವಾಗಲ್ಲ, ಅವಾಗಲೇ ಸ್ಯಾಂಕ್ಷನ್ ಮಾಡಿದ್ರು ಅವರು ನಮ್ಮ ಇದ್ರಿಗೆ, ಇಂಡಿಯಾಗೆ. ಈ ಇಂಡಿಯಾಕ್ಕೆ ಅವರೇ ಹೋರಾಟ ಮಾಡಿ ತೆಗೆದಿದ್ದು, ಆವಾಗಲೇ ಸೈನ್ ಹಾಕಿದ್ದು ಎಲ್ಲರು. 11 ತಿಂಗಳಿದ್ರಲ್ಲ, ಅವಾಗಲೇ ಇದೆಲ್ಲ ಇಷ್ಟು ಕೆಲಸ ಮಾಡ್ಕೊಂಡು ಬಂದರು ಅವರು. ನಮ್ಮ ದೇವೇಗೌಡರು ನಮ್ಮ ರಾಜ್ಯಸಭೆಗೆ ಹೋಗಿದ್ದು ತುಂಬ ತುಂಬ ನನಗೆ ಸ್ವಾಮರನೇ ಹೋಮ ಹಾಕಿ ದೇವ್ರಗಳ ಹತ್ರ ಎಲ್ಲ ಕೇಳ್ದೆ. ಅಯ್ಯಪ್ಪನ ದೇವಸ್ಥಾನ ಕಟ್ಟಿದ್ದೀನಿ ನಾವು, ಇದರಿಂದ ನಮ್ಮ ಇದರಿಂದ ಕಟ್ಟಿದ್ದೀನಿ ನಾನು. ಅಯ್ಯಪ್ಪ ದೇವಸ್ಥಾನದಾಗ ಪೂಜಾರಿದ್ದ 10 ವರ್ಷ, ಇವಾಗ ಇಲ್ಲ, ಪೂಜಾರಿನ ಇಟ್ಟಿದ್ದೀನಿ, ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ದೇವ್ರ ಹತ್ರ ಅವ್ರನ್ನ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅವ್ರನ್ನ 100 ವರ್ಷ ಚೆನ್ನಾಗಿರ್ಬೇಕಂತ ಕೇಳ್ತಾ ಇದ್ದೀನಿ. ಕುಮಾರನ್ನಾಗಲಿ, ನಿಖಿಲನ್ನು, ದೇವೇಗೌಡರು ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕಂತ ನಾನು ದೇವ್ರ ಹತ್ರ ಕೇಳ್ತಾ ಇದ್ದೀನಿ. ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಅವ್ರನ್ನೇ ನಾನು ಕೇಳೋದು.